ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನು ನಿಮ್ಮ ಪ್ರೀತಿಯ ಹುಡುಗ ಪ್ರೀತಮ್ ಪ್ರೇಮಿ. ಕನ್ನಡ ಫ್ಯಾಕ್ಟ್ಸ್ನ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರ, ನಮ್ಮ ಬಳಿ ಇರುವ ಅಧಿಕಾರ ಮತ್ತು ದುಡ್ಡು ನೋಡಿ ನಮಗೆ ಶತ್ರುಗಳು ಜಾಸ್ತಿಯಾಗುತ್ತಾ ಇರುತ್ತಾರೆ. ನಾವು ಯಾವ ರಂಗದಲ್ಲಿದ್ದರೂ ಸರಿಯೇ, ಕೊನೆಗೆ ನಾವು ಕೆಲಸ ಮಾಡುವ ಕಚೇರಿಯಲ್ಲೂ ಕೂಡ ಸಣ್ಣದಾಗಿ ಆದರೂ ನಮ್ಮ ಬೆನ್ನ ಹಿಂದೆಯೇ ಪಿತೂರಿ ರಾಜಕೀಯ ಅನ್ನೋದು ನಡೆಯುತ್ತಿರುತ್ತದೆ. ಅವರನ್ನೇ ಕಣ್ಣಿಗೆ ಕಂಡರೂ ಕಾಣಿಸದೇ ಇರುವಂತಹ ಶತ್ರುಗಳು ಅಂತ ಹೇಳುತ್ತಾರೆ. ಅಂತಹದರಲ್ಲಿ ದೇಶವನ್ನು ನಡೆಸುವ ರಾಜಕೀಯ ನಾಯಕರು ಆಗಲಿ, ಕೋಟಿಗಟ್ಟಲೆ ಅಧಿಪತಿಗಳಾದ ಬಿಸ್ನೆಸ್ ಮ್ಯಾನ್ಗಳೇ ಆಗಲಿ, ಅವರ ಪರಿಸ್ಥಿತಿಗಳನ್ನು ಹೇಳೋ ಅವಶ್ಯಕತೆ ಇರುವುದಿಲ್ಲ. ಇವರು ಇರುವ ಸ್ಥಾನಗಳಿಗೆ ತಕ್ಕಂತೆ ಶತ್ರುಗಳು ಮತ್ತು ಅಪಘಾತಗಳು ಹಂಚಿಕೆಯಾಗಿರುತ್ತವೆ. ಇವರು ತೆಗೆದುಕೊಳ್ಳುವ ನಿರ್ಧಾರ ಸ್ವಲ್ಪ ಕೋಟಿ ಜನಗಳ ಮೇಲೆ ಪ್ರಭಾವವನ್ನು ತೋರಿಸುತ್ತದೆ. ಅದರಿಂದ ಅವರನ್ನು ರಕ್ಷಣೆ ಮಾಡಲು ಉನ್ನತ ಮಟ್ಟದಲ್ಲಿ ಅವರಿಗೆ ಭದ್ರತೆಗಳನ್ನು ಕೊಡಬೇಕಾಗುತ್ತದೆ. ಹಾಗೆ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ರಕ್ಷಣೆಗಳನ್ನು ಕೊಟ್ಟಿರುವ ಸ್ವಲ್ಪ ಗಣ್ಯ ವ್ಯಕ್ತಿಗಳ ಬಗ್ಗೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ವಿಡಿಯೋ ತುಂಬ ಅಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ. ನೀವಿನ್ನೂ ನಮ್ಮ ಕನ್ನಡ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಿಲ್ ಗೇಟ್ಸ್. ಅನೇಕ ವರ್ಷಗಳವರೆಗೆ ಪ್ರಪಂಚದಲ್ಲಿನ ಧನವಂತರಲ್ಲಿ ಇವರು ನಂಬರ್ ಒನ್ ಸ್ಥಾನದಲ್ಲೇ ಇದ್ದರು. ಮೈಕ್ರೋಸಾಫ್ಟ್ ಅನ್ನೋ ಕಂಪನಿಯನ್ನು ಪ್ರಾರಂಭಿಸಿ ಸಾಫ್ಟ್ವೇರ್ ರಂಗವನ್ನೇ ಬದಲಾಯಿಸಿದರು. ಅದೇ ಸಮಯದಲ್ಲಿ 1998 ಫೆಬ್ರವರಿಯಲ್ಲಿ ಸ್ವಲ್ಪ ಜನ ಫ್ರಾಂಕ್ ಅನ್ನೋ ಹೆಸರಿನಲ್ಲಿ ಇವರ ಮುಖದ ಮೇಲೆ ಕೇಕನ್ನು ಹೊಡೆದರು. ಆ ಕ್ಷಣವೇ ಅವರಿಗೆ ಅನ್ನಿಸಿದ್ದಂತೆ ಅಷ್ಟು ಸುಲಭವಾಗಿ ಮುಖದ ಮೇಲೆ ಕೇಕ್ ಹೊಡೆದ ಮೇಲೆ ಒಂದು ಚಾಕುವಿನಿಂದ ಅಥವಾ ಗನ್ನಿಂದ ನನ್ನನ್ನು ಯಾರಿಗಾದರೂ ಸಾಯಿಸಬೇಕೆಂದರೆ ಅದು ಅಷ್ಟೊಂದು ಕಷ್ಟದ ಕೆಲಸವೇನಲ್ಲ ಅಂದುಕೊಂಡರಂತೆ. ಸ್ನೇಹಿತರೆ, ಅಷ್ಟು ಮಾತ್ರವಲ್ಲ, .com ಬಬುಲ್ ಏರ್ಪಟ್ಟಾಗ ಸಾಫ್ಟ್ವೇರ್ ರಂಗ ಬಿದ್ದೋದ ಮೇಲೆ ಮೈಕ್ರೋಸಾಫ್ಟ್ ಕಂಪನಿಯಿಂದ ಕೆಲವು ಉದ್ಯೋಗಿಗಳನ್ನು ಉದ್ಯೋಗದಿಂದ ಕಿತ್ತು ಹಾಕಬೇಕಾಯಿತು. ಹಾಗೆ ಉದ್ಯೋಗವನ್ನು ಕಳೆದುಕೊಂಡ ಸ್ವಲ್ಪ ಜನ ಬಿಲ್ ಗೇಟ್ಸ್ಗೆ ನಿಮ್ಮನ್ನು ಸಾಯಿಸುತ್ತೇವೆ ಎಂಬ ಬೆದರಿಕೆ ಕರೆಗಳನ್ನು ಮಾಡುತ್ತಿದ್ದರಂತೆ. ಆ ಕ್ಷಣದಿಂದಲೇ ಮೈಕ್ರೋಸಾಫ್ಟ್ ಕಂಪನಿಯು ಬಿಲ್ ಗೇಟ್ಸ್ಗೆ ಇರಬೇಕಾದ ರಕ್ಷಣೆಯನ್ನು ತುಂಬ ಜಾಸ್ತಿ ಮಾಡಿತು. ಅವರ ಆಫೀಸನ್ನು ನಾರ್ಮಲ್ ಗ್ಲಾಸ್ನಿಂದ ಬುಲೆಟ್ ಪ್ರೂಫ್ ಗ್ಲಾಸ್ಗೆ ಬದಲಾಯಿಸಿದರು. 167 ಮಿಲಿಯನ್ ಡಾಲರ್ನಿಂದ ಕಟ್ಟಿದ ಅವರ ಮನೆ ಕೂಡ ತುಂಬ ಹೈಟೆಕ್ ಆಗಿ ಇರುತ್ತದೆ. ಯಾರಾದರೂ ಗೆಸ್ಟ್ ಅವರ ಮನೆಗೆ ಎಂಟ್ರಿ ಕೊಟ್ಟರೆ ಅವರಿಗೆ ಸಪ್ರೇಟಾಗಿ ಒಂದು ಪಿನ್ ಕೊಡಲಾಗುತ್ತದೆ. ಅದರ ಮೂಲಕವೇ ಆ ವ್ಯಕ್ತಿ ಎಲ್ಲೆಲ್ಲಿ ತಿರುಗಾಡುತ್ತಿದ್ದಾನೆ, ಏನೇನು ಮಾಡುತ್ತಿದ್ದಾನೆ ಅಂತ ಅವರನ್ನು ಟ್ರ್ಯಾಕ್ ಮಾಡುತ್ತಾ ಇರುತ್ತಾರೆ. ಪೋಪ್ ಫ್ರಾನ್ಸಿಸ್ ಕ್ರೈಸ್ತ ಮತ ಧರ್ಮಗುರುವಾಗಿರುವುದಕ್ಕೆ ಇವರ ಮಾತಿಗೆ ಎಷ್ಟೋ ಮಂದಿ ಗೌರವ ಕೊಡುತ್ತಾರೆ. ಸ್ನೇಹಿತರೆ, ಇವರನ್ನು ಕಾಪಾಡುವುದಕ್ಕೋಸ್ಕರನೇ ಸ್ವಿಸ್ ಗಾರ್ಡ್ ಅನ್ನೋ ಒಂದು ಸಪರೇಟ್ ಆರ್ಮಿ ಇರುತ್ತದೆ. 500 ವರ್ಷಗಳ ಹಿಂದೆಯೇ ಸ್ವಿಸ್ ಗಾರ್ಡ್ ಆರ್ಮಿ ಪ್ರಾರಂಭವಾಗಿರುವುದಕ್ಕೆ ಇತಿಹಾಸವೇ ಇದೆ. ಆವಾಗಲಿಂದಾನೇ ಯಾರು ಪೋಪ್ ಆಗಿರುತ್ತಾರೋ ಅವರನ್ನು ರಕ್ಷಣೆ ಮಾಡುವುದೇ ಈ ಸ್ವಿಸ್ ಗಾರ್ಡ್ನವರ ಕೆಲಸವಾಗಿರುತ್ತದೆ. ಮದುವೆ ಆಗದೇ ಇರುವ 18 ರಿಂದ 30 ವರ್ಷ ವಯಸ್ಸಿನವರಿಗೆ ಮಾತ್ರ ಈ ಆರ್ಮಿಗೆ ಸೇರಲು ಅವಕಾಶವಿರುತ್ತಿತ್ತು. ಪ್ರಪಂಚದಲ್ಲಿ ಹೆಚ್ಚು ಕಾಲದಿಂದ ಇರುವ ಆರ್ಮಿ ಕೂಡ ಇದಾಗಿದೆ. ಈ ಆರ್ಮಿಯವರನ್ನು ನೋಡುವುದಕ್ಕೆ ಕಲರ್ಫುಲ್ ಡ್ರೆಸ್ನಲ್ಲಿ ಕಾಮಿಡಿಯಾಗಿ ಕಾಣಿಸುತ್ತಾರೆ ಅಷ್ಟೇ. ಇವರು ಬಹಳವೇ ತರಬೇತಿ ಪಡೆದಂತಹ ವ್ಯಕ್ತಿಗಳಾಗಿರುತ್ತಾರೆ. ಪೋಪ್ ಫ್ರಾನ್ಸಿಸ್ ಜನಗಳ ಮಧ್ಯೆ ತಿರುಗುತ್ತಾ ಎಲ್ಲರನ್ನು ಸ್ವಾಗತಿಸುತ್ತಾ ಇರುತ್ತಾರೆ. ಕನಿಷ್ಠ ಇವರನ್ನು ಮುಟ್ಟಿದರೆ ಸಾಕು ಎಂದು ಜನರು ಕಾಯುತ್ತಾ ಇರುತ್ತಾರೆ. ಇವೆಲ್ಲವೂ ಕೂಡ ಪೋಪ್ಗೆ ಅಪಘಾತವನ್ನು ತರಬಹುದು. ಅದಕ್ಕೆ ಇವರನ್ನು ರಕ್ಷಣೆ ಮಾಡುವುದಕ್ಕೆ ಸ್ವಿಸ್ ಆರ್ಮಿಯಲ್ಲದೆ ಸಪರೇಟಾಗಿ ತರಬೇತಿ ಪಡೆದ ವ್ಯಾಟಿಕನ್ ಪೊಲೀಸರು ಸಹ ಇರುತ್ತಾರೆ. ಮಾರ್ಕ್ ಜುಕರ್ಬರ್ಗ್ ಫೇಸ್ಬುಕ್ನ CEO ಆಗಿರುವ ಇವರಿಗೆ ಏನಾದರೂ ಆದರೆ ಫೇಸ್ಬುಕ್ ಕಂಪನಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತದೆ. ಅದಕ್ಕೆ ಜುಕರ್ಬರ್ಗ್ ಮತ್ತು ಅವರ ಕುಟುಂಬವನ್ನು ರಕ್ಷಣೆ ಮಾಡುವುದಕ್ಕೆ ಫೇಸ್ಬುಕ್ ಕಂಪನಿ ವರ್ಷಕ್ಕೆ 150 ಕೋಟಿ ಖರ್ಚು ಮಾಡುವುದಕ್ಕೆ ಒಪ್ಪಿಕೊಂಡಿದೆ. ಇವರು ಬೆಳಿಗ್ಗೆ ಎದ್ದಾಗಿನಿಂದ ಇಲ್ಲಿಗೆ ಹೋದರೂ ಇವರ ಅಂಗರಕ್ಷಕರು ಅವರಿಗಿಂತ ಮುಂದೆನೇ ಹೋಗಿ ಎಲ್ಲ ಚೆಕ್ ಮಾಡುತ್ತಾರೆ. ಜುಕರ್ಬರ್ಗ್ ಪ್ರಯಾಣಿಸುವ ರಸ್ತೆಗಳಲ್ಲಿ ಟ್ರಾಫಿಕ್ನಲ್ಲಿ ಕೂಡ ಸೆಕ್ಯೂರಿಟಿಗಳು ಯಾವಾಗಲೂ ಮಾನಿಟರ್ ಮಾಡುತ್ತಾ ಇರುತ್ತಾರೆ. ಜುಕರ್ಬರ್ಗ್ ತನ್ನ ಪ್ರೈವೇಸಿಗೋಸ್ಕರ ತನ್ನ ಮನೆಯ 4 ದಿಕ್ಕುಗಳಲ್ಲಿರುವ 4 ಮನೆಗಳನ್ನು 220 ಕೋಟಿ ಕೊಟ್ಟು ಖರೀದಿ ಮಾಡಿದ್ದಾರಂತೆ. ಕಿಮ್ ಜಾಂಗ್ ಉನ್ ಇವರು ನಾರ್ತ್ ಕೊರಿಯಾ ಅಧ್ಯಕ್ಷ ಎಂಬುದರ ಪರಿಚಯ ನಿಮಗೆ ಮಾಡಬೇಕಾಗಿಲ್ಲ. ಒಂದು ಸಮಯದಲ್ಲಿ ಕಿಮ್ ಜಾಂಗ್ ಉನ್ ಮತ್ತು ಟ್ರಂಪ್ನ ಮಧ್ಯೆ ನಡೆದ ಜಗಳ 3ನೇ ಪ್ರಪಂಚ ಯುದ್ಧಕ್ಕೆ ದಾರಿ ಮಾಡಿಕೊಡುತ್ತದೆಯೇನೋ ಅನ್ನುವಷ್ಟು ಮಟ್ಟಕ್ಕೆ ಹೋಗಿತ್ತು. ನಾರ್ತ್ ಕೊರಿಯಾವನ್ನು ಒಂದು ನಿಯಂತ್ರಣವಾಗಿ ಇಟ್ಟುಕೊಂಡಿರುವ ಇವರನ್ನು ಕಾಪಾಡುವುದಕ್ಕೆ 10,000ಕ್ಕಿಂತ ಹೆಚ್ಚು ಮಂದಿ ಇಲ್ಲಿ ಕೆಲಸ ಮಾಡುತ್ತಾರೆ.
ಒಂದು ವಿಶೇಷ ಏನೆಂದರೆ ಇವರು ಪ್ರಯಾಣಿಸುವ ಬೆಂಚ್ ಕಾರ್ ಪಕ್ಕದಲ್ಲೇ ಮಾರ್ಷಲ್ ಆರ್ಟ್ಸ್ ಸ್ಕಿಲ್ ಇರುವ 12 ಮಂದಿ ಸೈನಿಕರು ಓಡುತ್ತಾ ಕಿಮ್ಸ್ಗೆ ಒಂದು ಚೀಲ್ ತರಹ ಕಾಣುತ್ತಾರೆ. ಒಂದೊಂದು ಸಾರಿ ಯಾವುದಾದರೂ ಒಂದು ದೇಶಕ್ಕೆ ಹೋಗುವಾಗ ಕಿಮ್ ಯಾವ ವಿಮಾನದಲ್ಲಿ ಇದ್ದಾರೆ ಅನ್ನುವುದು ಗೊತ್ತಾಗದೇ ಇರುವುದಕ್ಕೆ ಎರಡು ವಿಮಾನಗಳು ಚಲಿಸುತ್ತವೆ. ಅವುಗಳಲ್ಲಿ ಯಾವುದೋ ಒಂದು ವಿಮಾನದಲ್ಲಿ ಇವರು ಇರುತ್ತಾರೆ. ಅಷ್ಟೇ ಅಲ್ಲದೆ ವಿದೇಶಕ್ಕೆ ಹೋಗುವಾಗ ತನ್ನ ಜೊತೆ ಒಂದು ಟಾಯ್ಲೆಟ್ ಕೂಡ ತೆಗೆದುಕೊಂಡು ಹೋಗುತ್ತಾರಂತೆ. ಏಕೆಂದರೆ ಆತನು ಟಾಯ್ಲೆಟ್ ಮಾಡಿದ ನಂತರ ಯಾರಾದರೂ ಅವನ ಮಲವನ್ನು ಪರೀಕ್ಷಿಸಿ ಆತನ ಆರೋಗ್ಯ ಪರಿಸ್ಥಿತಿಯನ್ನು ಅಥವಾ ಅವನ ರೋಗದ ಬಗ್ಗೆ ಆಗಲಿ ಹೊರಪ್ರಪಂಚಕ್ಕೆ ತಿಳಿಸುತ್ತಾರೆ ಅನ್ನುವ ಬಯಕೆ ಹೀಗೆ ಮಾಡುತ್ತಾನಂತೆ. ಕ್ವೀನ್ ಎಲಿಜಬೆತ್ ಟೂ. ಇಂಗ್ಲೆಂಡ್ನ ಮಹಾರಾಣಿಯಾದ ಈಕೆಯ ಭದ್ರತೆಗೆ UK ಪ್ರಭುತ್ವ ತುಂಬ ಶ್ರದ್ಧೆ ತೆಗೆದುಕೊಳ್ಳುತ್ತದೆ. 185 SAS ತರಬೇತಿ ಆಫೀಸರ್ಸ್ ಕ್ವೀನ್ ಎಲಿಜಬೆತ್ ಪ್ರತಿ ಓಡಾಟವನ್ನು ಗಮನಿಸುತ್ತಾ ಇರುತ್ತಾರೆ. ಇನ್ನು UK ಪ್ರಭುತ್ವವು ಕೇವಲ ಈಕೆಯ ಭದ್ರತೆಗೆ ಒಂದು ವರ್ಷಕ್ಕೆ $35 ಮಿಲಿಯನ್ ಹಣವನ್ನು ಖರ್ಚು ಮಾಡುತ್ತಿದೆ ಅಂತ. ಸಿ ಜಿನ್ಪಿಂಗ್. ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವ ಚೀನಾ ದೇಶಕ್ಕೆ ಅಧ್ಯಕ್ಷ ಆಗಿರುವ ಮತ್ತು ಈತನು ಸಹ ಪ್ರಪಂಚದಲ್ಲೇ ಅತ್ಯಂತ ಪವರ್ಫುಲ್ ವ್ಯಕ್ತಿಯಾಗಿರುವ ಈತನಿಗೆ ಈತನ ಸೆಕ್ಯೂರಿಟಿ ಟೀಮ್ನಲ್ಲಿ 8,000 ಜನ 7 ಗ್ರೂಪ್ ಆಗಿ ಇರುತ್ತಾರೆ. ಸೆಂಟ್ರಲ್ ಸೆಕ್ಯೂರಿಟಿ ಬ್ಯೂರೋ ಅನ್ನುವ ಒಂದು ಸಪರೇಟ್ ಯೂನಿಟ್ ಈತನ ಭದ್ರತೆಯನ್ನು ನೋಡಿಕೊಳ್ಳುತ್ತದೆ. ಇನ್ನು ಇದರಲ್ಲಿ ಸೆಲೆಕ್ಟ್ ಆಗಬೇಕೆಂದರೆ ಜಾಸ್ತಿ ಕಠಿಣವಾದ ತರಬೇತಿ ಇರುತ್ತದೆ. ಒಂದು ಸಮಯದಲ್ಲಿ ಈತ ಹಾಂಗ್ಕಾಂಗ್ ಅನ್ನು ಸಂದರ್ಶನ ಮಾಡಬೇಕು ಅಂತ ಹೋದಾಗ ಏಕಾಏಕಿ ಹಾಂಗ್ಕಾಂಗ್ನಲ್ಲಿ ಸ್ವಲ್ಪ ನಗರಗಳಲ್ಲಿ ಲಾಕ್ಡೌನ್ ಅನ್ನು ಪ್ರಕಟಣೆ ಮಾಡಲಾಗುತ್ತದೆ. ಆ ಸಮಯದಲ್ಲಿ 11,000 ಮಂದಿ ಸೆಕ್ಯೂರಿಟಿ ಆಫೀಸರ್ಸ್ಗಳನ್ನು ಫೀಲ್ಡ್ಗೆ ಇಳಿಸಿದ್ದರಂತೆ. ಅಂದರೆ ಈತನ ಸೆಕ್ಯೂರಿಟಿ ಯಾವ ಲೆವೆಲ್ನಲ್ಲಿ ಇರುತ್ತದೆ ಎಂದು ನೀವೇ ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ. ಅಮೆರಿಕ ಅಧ್ಯಕ್ಷ ಆಗುವ ಮುಂಚೆಯೇ ಇವರು ಒಬ್ಬ ಬಿಲಿಯನಿಯರ್, ಪ್ರಪಂಚದ ಧನವಂತರಲ್ಲಿ ಒಬ್ಬರಾಗಿ ಇರುವವರು. ರಿಯಲ್ ಎಸ್ಟೇಟ್ ಮತ್ತು ಹೋಟೆಲ್ ಬಿಸ್ನೆಸ್ ಮೂಲಕ ಕೋಟಿಗಟ್ಟಲೆ ಹಣವನ್ನು ಸಂಪಾದನೆ ಮಾಡಿದ್ದರು. ಇನ್ನು ಅಮೆರಿಕ ಅಧ್ಯಕ್ಷ ಸ್ಥಾನ ಎಂದರೆ ಅದಕ್ಕೆ ಅವರಿಗೆ ತುಂಬ ಸೆಕ್ಯೂರಿಟಿ ಬೇಕು. ಏಕೆಂದರೆ ಇದುವರೆಗೂ ಅಮೆರಿಕ ಅಧ್ಯಕ್ಷರು 4 ಜನರು ಕೊಲೆಯಾದರು. ಅಂದರೆ ಆ ಸ್ಥಾನ ಎಷ್ಟು ಭಯಂಕರವಾದದ್ದು ನೀವೇ ಅರ್ಥ ಮಾಡಿಕೊಳ್ಳಬೇಕು. ಅಮೆರಿಕ ಪ್ರಭುತ್ವವು ಟ್ರಂಪ್ಗೆ ಮತ್ತು ಆತನ ಕುಟುಂಬಸ್ಥರಿಗೆ ರಕ್ಷಣೆ ಕೊಡೋದಕ್ಕೆ $120 ಮಿಲಿಯನ್ ಅಂದರೆ ಒಂದು ವರ್ಷಕ್ಕೆ ಸುಮಾರು 900 ಕೋಟಿ ಖರ್ಚು ಮಾಡುತ್ತಿತ್ತಂತೆ. ಅದೇ ರೀತಿಯೇ ಬರಾಕ್ ಒಬಾಮಾ ಅಧ್ಯಕ್ಷರಾಗಿದ್ದಾಗ ಅವರಿಗೆ ಒಂದು ವರ್ಷಕ್ಕೆ $16 ಮಿಲಿಯನ್ ಅವರ ಭದ್ರತೆಗೋಸ್ಕರ ಖರ್ಚು ಮಾಡುತ್ತಿದ್ದರು. ಅಂದರೆ ಒಬಾಮಾ ಅಧ್ಯಕ್ಷರಾಗಿದ್ದಾಗ ಮಾಡಿದ ಒಟ್ಟು 8 ವರ್ಷದ ಅವರ ಭದ್ರತೆಗೋಸ್ಕರ ಎಷ್ಟು ಖರ್ಚು ಮಾಡಿದ್ದರೋ ಅದನ್ನು ಟ್ರಂಪ್ಗೆ ಒಂದು ವರ್ಷಕ್ಕೆ ಖರ್ಚು ಮಾಡಿದ್ದಾರಂತೆ. ಹಾಗೆ ಡೊನಾಲ್ಡ್ ಟ್ರಂಪ್ಗೆ ಹೆಚ್ಚಾಗಿ ಪ್ರಪಂಚದಲ್ಲೇ ಮೋಸ್ಟ್ ಸೆಕ್ಯೂರ್ಡ್ ಏರ್ಕ್ರಾಫ್ಟ್ ಆಗಿರುವ 8-4-1 ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದರು. ಆದರೆ ಬಹಳ ಮುಖ್ಯವಾಗಿ ಹೇಳಿಕೊಳ್ಳಬೇಕಾಗಿರುವುದು ಆತನ ಕಾರು, ಅಂದರೆ ದಿ ಬೀಸ್ಟ್. ಬಾಂಬ್ಗಳಿಂದಲೇ ಆಗಲಿ ಕೆಮಿಕಲ್ಸ್ಗಳಿಂದಲೇ ಆಗಲಿ ಅಟ್ಯಾಕ್ ಮಾಡಿದರೂ ಆ ಕಾರಿಗೆ ಏನೂ ಆಗುವುದಿಲ್ಲ. ರಾಕೆಟ್ ಲಾಂಚರ್ಸ್, ಲ್ಯಾಂಡ್ ಮೈಲ್ಸ್ ಪ್ರಯೋಗ ಮಾಡಿದರೂ ಆ ಕಾರಿಗೆ ಏನೂ ಆಗುವುದಿಲ್ಲ. ಅತ್ಯಂತ ತುರ್ತಾದ ಪರಿಸ್ಥಿತಿಯಲ್ಲಿ ಆ ಕಾರನ್ನು ಬಳಸಲು ಆ ಕಾರಿನಲ್ಲಿ ಡೊನಾಲ್ಡ್ ಟ್ರಂಪ್ ಬ್ಲಡ್ ಗ್ರೂಪ್ಗೆ ಸಂಬಂಧಿಸಿದ ಬ್ಲಡ್ ಕೂಡ ಯಾವಾಗಲೂ ಅವೈಲಬಲ್, ಅಂದರೆ ಸಿದ್ಧವಿರುತ್ತದೆ. ಹಾಗೆ ಸಪ್ರೇಟಾಗಿ ಆಕ್ಸಿಜನ್ ಸಪ್ಲೈ ಕೂಡ ಇರುತ್ತದೆ. ಅತ್ಯಂತ ತುರ್ತಾದ ಪರಿಸ್ಥಿತಿಯಲ್ಲಿ ಮಾತನಾಡುವುದಕ್ಕೆ ಸ್ಯಾಟಲೈಟ್ ಫೋನ್ ಕೂಡ ಇರುತ್ತದೆ. ಆದ್ದರಿಂದ ಇವರು ಯಾವ ದೇಶಕ್ಕೆ ಹೋದರೂ ಆ ಕಾರಿನಲ್ಲೇ ಪ್ರಯಾಣವನ್ನು ಮಾಡುತ್ತಿದ್ದರು. ಅದೇ ರೀತಿಯೇ ಈಗಿನ ಅಮೆರಿಕ ಅಧ್ಯಕ್ಷರಾಗಿರುವ ಜೋ ಬೈಡನ್ ಅವರಿಗೂ ಹೆಚ್ಚು ಸೆಕ್ಯೂರಿಟಿಯನ್ನು ಅಮೆರಿಕ ನೀಡುತ್ತಿದೆ. ವ್ಲಾದಿಮಿರ್ ಪುಟಿನ್. ರಷ್ಯಾ ಅಧ್ಯಕ್ಷ ಆಗಿರುವ ಇವರು ಪ್ರಪಂಚದಲ್ಲೇ ಮೋಸ್ಟ್ ಪವರ್ಫುಲ್ ವ್ಯಕ್ತಿಗಳಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಅದಕ್ಕೆ ಇವರಿಗೆ ಸೆಕ್ಯೂರಿಟಿ ತುಂಬ ಟೈಟಾಗಿ ಇರುತ್ತದೆ. ಪ್ರಪಂಚದಲ್ಲೇ ಅತ್ಯಂತ ಧನವಂತರು ಯಾರು ಅಂತ ಕೇಳಿದ ತಕ್ಷಣ ಎಲ್ಲರಿಗೂ ನೆನಪಾಗೋದು ಜೆಫ್ ಬೇಜೋಸ್, ಬಿಲ್ ಗೇಟ್ಸ್ ಅನ್ನುತ್ತಿರುತ್ತೇವೆ. ಆದರೆ ಸ್ವಲ್ಪ ಸರ್ವೆಗಳ ಪ್ರಕಾರ ಪುಟಿನ್ ಎಲ್ಲರಿಗಿಂತ ಧನವಂತರು. ಅವರ ಆಸ್ತಿ ಸುಮಾರು $200 ಬಿಲಿಯನ್ ಇರಬಹುದು ಎಂದು ಹೇಳುತ್ತಾರೆ. ಇವರನ್ನು ಕಾಪಾಡುವುದಕ್ಕೋಸ್ಕರ ಫೆಡರಲ್ ಪ್ರೊಟೆಕ್ಟಿವ್ ಸರ್ವಿಸ್ ಅನ್ನುವ ಸಪರೇಟಾಗಿ ಒಂದು ಪವರ್ಫುಲ್ ಆ್ಯಂಡ್ ಸೀಕ್ರೆಟ್ ಇಂಟೆಲಿಜೆನ್ಸ್ ಏಜೆನ್ಸಿ ಇರುತ್ತದೆ. ಇವರಲ್ಲಿ ಎಷ್ಟು ಮಂದಿ ಇರುತ್ತಾರೆ ಅನ್ನೋದು ಒಂದು ಸೀಕ್ರೆಟ್. ಕೆಲವು ಮಾಹಿತಿಗಳ ಪ್ರಕಾರ ಇದರಲ್ಲಿ 50,000ಕ್ಕಿಂತಲೂ ಹೆಚ್ಚು ಜನರು ಇರುತ್ತಾರೆ ಎನ್ನುವ ಸುದ್ದಿ ಇದೆ. ಆದರೆ ಇವರು ಈತನಿಗೆ ಭದ್ರತೆ ಕೊಡುತ್ತಿದ್ದಾರೆ ಅಂತ ಕೂಡ ಗೊತ್ತಿಲ್ಲದೆ ಸೀಕ್ರೆಟಾಗಿ ಜನಗಳ ಮಧ್ಯದಲ್ಲಿ ಬೆರೆತುಕೊಂಡಿರುತ್ತಾರೆ. ಈತನು ಹೋಗುವ ರಸ್ತೆಯಲ್ಲಿ ಸ್ನೈಪರ್ಸ್ಗಳು ನಿರಂತರವಾಗಿ ಪರಿವೀಕ್ಷಣೆ ಮಾಡುತ್ತಾ ಇರುತ್ತಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ಒಂದು ಲೈಕ್ ಮಾಡಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನು ನೋಡಲು ಈಗಲೇ ನಮ್ಮ ಕನ್ನಡ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಗಂಟೆಯನ್ನು ಒತ್ತಿ ಆಲ್ ಎಂದು ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಫ್ಯಾಕ್ಟ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.